ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೈ ಚ ವಿದ್ಮಹೇಶ್ವರ ಪತ್ನಿತ್ಸಮೇ ತನ್ನೋ ಐಶ್ವರ್ಯ ಲಕ್ಷ್ಮಣ ಪ್ರಚೋದಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಯ ವಿಚಾರಕ್ಕೆ ಬರೆದಾಯ್ತು ಅಂತಂದರೆ, ಭಾಳಷ್ಟು ಜನರಿಗೆ ಅಂತಂದರೆ ಮೂಗು ಸದಾ ಸೋರ್ತಾ ಇರುತ್ತೆ, ಅಂದರೆ ನೆಗಡಿ ಬರ್ತಾ ಇರೋವಂಥದ್ದು, ಮತ್ತು ಬೆಳಗ್ಗೆ ನೆಗಡಿ ಇರುತ್ತೆ, ಮಧ್ಯಾಹ್ನ ಇರೋದಿಲ್ಲ, ಮತ್ತು ನೈಟ್ ಸ್ವಲ್ಪ ನೆಗಡಿ ಬರುತ್ತೆ, ಮತ್ತೆ ಇರಲ್ಲ. ಈ ಥರ ಒಂದು ಮೂಗು ಸೋರ್ತಾ ಇರೋಂಥ, ಮೂಗಲ್ಲಿ ರನ್ನಿಂಗ್ ನೋಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಇದನ್ನು, ಅಂದರೆ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ. ಅದಕ್ಕೆ ನೀವು ಏನು ಮಾಡೋದು, ಸ್ವಲ್ಪ ಕಡಲೆಯನ್ನು ಉಪಯೋಗಿಸಿ. ಮನೆಯಲ್ಲಿ ಉರುಗಡಲೆ ಬರುತ್ತೆ, ಆ ಉರುಗಡಲೆನ ಸ್ವಲ್ಪ ಸೇವನೆ ಮಾಡಿ, ಸ್ವಲ್ಪ ಭೇದಿ ಆಗುತ್ತೆ, ತಲೆ ಕೆಡಿಸ್ಕೊಬಿಡಿ. ಬಟ್ ಏನಾಗುತ್ತೆ ಅಂದರೆ ನೆಗಡಿ ಅನ್ನೋಂಥದ್ದು ಕಡಿಮೆ ಆಗುತ್ತೆ. ಮತ್ತು ಯಾವ ಒಂದು ಮುದ್ರೆಯನ್ನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಯಾವ ಒಂದು ಮುದ್ರೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋಂಥ ವಿಚಾರವನ್ನು ನಾವು ನೋಡೋದಾಯಿತು ಅಂತಂದರೆ, ಲಿಂಗ ಮುದ್ರೆಯನ್ನು ನಾವು ಮಾಡಲೇಬೇಕು. ಲಿಂಗ ಮುದ್ರೆಯನ್ನು ಯಾವ ಮುದ್ರೆಯನ್ನು ಹೇಗೆ ಮಾಡೋಂಥದ್ದು, ಎರಡೂ ಕೈಗಳನ್ನು ಪರಸ್ಪರ ಹಂಗೆ ಜೋಡಿಸ್ಕೊಳ್ಬೇಕು. ಮೊದಲನೇದಾಗಿ ಚಿನ್ ಮುದ್ರೆಯನ್ನು ಮಾಡಬೇಕು, ಹೆಬ್ಬೆರಡು ತೋರ್ಬೆಳು ಮಿಕ್ಕ ಮೂರು ಬೆಳೆಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಮತ್ತೆ ಹೆಬ್ಬೆರಳಿನಲ್ಲಿ ತಾಗಿಸಬೇಕು, ತಾಗಿಸಿಕೊಂಡು ಈ ರೀತಿ ಇರಬೇಕು. ತುಂಬ ಸರಳವಾಗಿರುವಂಥದ್ದು ಇದು. ನೀವೇನಂತೂ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ, ಅದು ಚಿನ್ ಮುದ್ರೆ ಅಂತ ಕೂಡ ಕರಿತೀವಿ. ಇದು ಹೆಬ್ಬೆಟ್ಟು ಅಂದರೆ ಥಮ್ಸ್ ಅಪ್ ಅಂತ ಹೇಳ್ತೀವಿ. ಥಮ್ಸ್ ಅಪ್ ಅಂತಂದರೆ ಈ ಹೆಬ್ಬೆರಳನ್ನು ಮೇಲುಗಡೆ ಇಡುವಂಥದ್ದು. ಇದನ್ನು ಒಳಗಡೆ ಸೇರಿಸಬೇಕು ನೋಡಿ, ತುಂಬ ಸರಳವಾಗಿದೆ. ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ. ಇದು ಜ್ಞಾನ ಮುದ್ರೆ, ಎಡಗೈಯಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ಳಿ, ಬಲಗೈಯಲ್ಲಿ ಥಮ್ಸ್ ಅಪ್ ಅಂದರೆ ಹೆಬ್ಬೆರಳನ್ನು ಇದು ಮಾಡಿಕೊಳ್ಳಿ, ನೇರವಾಗಿ ಇರಿಸಿ. ಮಿಕ್ಕೆಲ್ಲವುಗಳನ್ನ ಮಡಿಸಿ ಮಡಿಸಿ ಒಳಗಡೆ ಇದನ್ನು ಸೇರಿಸಬೇಕು ನೋಡಿ. ಲಿಂಗಾಕಾರದಲ್ಲೇ ಇದು ಲಿಂಗ, ಇದು ಪಾಣಿಬಟ್ಲು ಅಂತ ಹೇಳ್ತೀವಿ. ಅದನ್ನು ಸೇರಿಸಿ ಎರಡೂ ಕೈಗಳನ್ನು ಮಿಕ್ಸ್ ಮಾಡಬೇಕು, ಸೇರಿಸ್ಬೇಕು ಪರಸ್ಪರ ಒಂದಕ್ಕೆ ನೋಡಿ. ಸೇಮ್ ಲಿಂಗಾಕಾರದಲ್ಲೇ ಇದೆ. ನಿಜವಾಗ್ಲೂ ಈ ಒಂದು ನಮ್ಮ ಈ ಒಂದು ಲಿಂಗ ಮುದ್ರೆಯನ್ನು ಮಾಡಿನೇ ನಾವು ದೇವ್ರನ್ನ ಒಲಿಸ್ಕೋಬೋದು. ಮುಂಬರುವಂತಹ ದಿನಗಳಿಂದ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಏನು ಅಂತ ನೋಡಿ. ಇದು ಲಿಂಗ ಮುದ್ರೆ ಅಂತ ಕೂಡ ಕರಿತೀವಿ. ಇದು ತುಂಬ ಸರಳವಾದಂಥ ಒಂದು ಮುದ್ರೆದಾಗಿದೆ. ಇದಂತಂದರೆ ಹೆಬ್ಬೆರಳು ಮತ್ತು ತೋರ್ಬೆರಳು ಮಧ್ಯದ ಬೆರಳು ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ತಾಗಿಸ್ಬೇಕು, ಮಿಕ್ಕ ಪರಸ್ಪರ ಒಂದು ಬೆರಳುಗಳನ್ನು ಮಾಡಬೇಕು. ಈಗ ಈ ಒಂದು ಮುದ್ರೆಯನ್ನು ಮಾಡೋದ್ರಿಂದ ಶೀತ ಕಡಿಮೆ ಆಗುತ್ತೆ, ಮತ್ತು ನೆಗಡಿ ಅನ್ನೋಂಥದ್ದು ಕಡಿಮೆ ಆಗುತ್ತೆ, ಮತ್ತು ದೇಹದಲ್ಲಿರುವಂಥ ಉಷ್ಣಾಂಶತೆ ಜಾಸ್ತಿ ಇರುತ್ತೆ. ಭಾಳಷ್ಟು ಶೆಕೆ ತಡೀತಾರೆ ಭಾಳಷ್ಟು ಜನ, ಅದು ಚಳಿಯನ್ನು ತಡೆಯೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇಡೀ ಬ್ಲಡ್ಡೇ ಅವ್ರಿಗೆ ಕೋಲ್ಡ್ ಬ್ಲಡ್ ಅಂತ ಹೇಳ್ತಾರೆ, ಹೀಟ್ ಬ್ಲಡ್ ಮತ್ತು ಕೋಲ್ಡ್ ಬ್ಲಡ್ ಅಂತ. ಶೀತ ಬೇಗ ಆವರಿಸ್ಕೊಡುತ್ತೆ, ಮತ್ತು ಇದು ಶೆಕೆ ಅಷ್ಟೊಂದು ಆವರಿಸ್ಕೊಳ್ಳಿ, ಅಂದರೆ ಶೀತ ಬೇಗ ಆವರಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಅಂಥವರು ಕೂಡ ಈ ಒಂದು ಮುದ್ರೆಯನ್ನು ಮಾಡ್ಬೋದು. ಮತ್ತು ನೆಗಡಿಗೆ ಸಿಕ್ಕಾಬಿಟ್ಟು ಯಾವಾಗ ನೆಗಡಿ ಸುರ್ತಾ ಇದ್ದರೆ 20-25 ನಿಮಿಷಗಳ ಕಾಲ ಈ ಒಂದು ಲಿಂಗ ಮುದ್ರೆಯನ್ನು ಮಾಡಿ, ಮತ್ತು ಅಸ್ತಮ ಕ್ಲಿಯರ್ ಆಗಿಬಿಡುತ್ತೆ, ಮತ್ತು ಕಫ ಕಟ್ಕೊಳ್ಳೋಂಥದ್ದು ಕೂಡ ಕಡಿಮೆ ಆಗುತ್ತೆ, ದೇಹದಲ್ಲಿ ಉಷ್ಣಾಂಶತೆ ಇದಾಗುತ್ತೆ. ಜೊತೆಗಿನೊಂದೇನಂತಂದರೆ ದೇಹದ ಶರೀರದ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಜೈ ಭಗವಾನ್. ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ. ಇನ್ನು ಭಾಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಾಯಿತು ಅಂತಂದರೆ, ಭಾಳಷ್ಟು ಏನಂತಂದರೆ ಕನಸುಗಳು, ಏನು ಕನಸುಗಳು ಎಂಬ ಹಾವು ಕನಸಿನಲ್ಲಿ ಬಂದರೆ ಏನಾದ್ರು ತೊಂದರೆನಾ? ಭಾಳಷ್ಟು ಜನ ಯೂಟ್ಯೂಬಲ್ಲಿ ಪ್ರಶ್ನೆಗಳನ್ನು ಕಮೆಂಟ್ಸನ್ನು ಮಾಡ್ತಾ ಇರ್ತಾರೆ. ಗುರುಗಳೇ, ಹಾವು ಕನಸಲ್ಲಿ ಬಂತು ಅಂತಂದರೆ ಏನಾದ್ರು ಸಮಸ್ಯೆಗಳು ಆಗುತ್ತಾ ಇಲ್ವಾ, ಅಥವಾ ಏನಾದ್ರು ತೊಂದರೆನಾ, ಅಥವಾ ಏನೋ ಅಪಶಕುನ ಒಳ್ಳೆಯದಾ? ನೋಡಿ, ಕನಸುಗಳು ಹೇಗೆ ಬೀಳ್ತವೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೋಬೇಕು. ಕನಸು ಅಂತಂದರೆ ಏನು? ನಾವು ಮಲಗಿದ ನಂತರ ನಮ್ಮ ಆಲೋಚನೆ, ಇವಾಗ ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ನಮಗೆ 108 ಆಲೋಚನೆಗಳು ಬರ್ತವೆ ಅಲ್ವಾ. ಕಣ್ಣು ಮುಚ್ಕೊಳ್ಳಿ ಅಥವಾ ಮುಚ್ಕೊಳ್ಳದೆ ಇರಿ, ನಿಮಗೆ ಆಲೋಚನೆಗಳು ಬರ್ತಾ ಇರುತ್ತೆ. ಹೌದೋ ಇಲ್ವೋ? ಹೌದು, ನೀವು ಬರ್ತಾ ಇರ. ಈ ಒಂದು ಆಲೋಚನೆಯನ್ನು ನೀವು ಏನಂತ ಮಲಗಿದ್ದಾಗ ಅದೇ ಆಲೋಚನೆಗಳು ಬರ್ತವೆ. ನೀವು ಏನು ಬೆಳಗ್ಗೆಯಿಂದ ಮಾಡಿರ್ತೀರ ಅದು ಕನಸಲ್ಲಿದ್ದಾಗಲೂ ಕೂಡ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ, ಅದೇ ನಿಮಗೆ
ಕನಸು ಬೀಳುತ್ತೆ. ಅಂದರೆ ಮಲಗಿದ್ದಾಗಲೂ ಕೂಡ ನಿಮಗೆ ಯೋಚನೆಗಳು ಬಂದಾಗ ಅದೇ ನಿಮಗೆ ಕನಸು ಥರ ಬೀಳುತ್ತೆ. ಅದರಿಂದ ಒಳ್ಳೆಯದಾಗುತ್ತೋ ಬಿಡುತ್ತೋ, ಈಗ ಭಾಳಷ್ಟು ಜನಕ್ಕೆ ನಮ್ಮ ಕನಸಲ್ಲಿ ನನಗೇನು ಕನಸು ಬಿಡುತ್ತೋ ಅದು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಇದು ವೈಜ್ಞಾನಿಕವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಕನಸಿನಲ್ಲಿ ನಿಮಗೆ ಏನಂತಂದರೆ ಭಾಳಷ್ಟು ಜನಕ್ಕೆ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರೆ. ಅಂದರೆ ಮುಂದೆ ಆಗೋದನ್ನು ಅವ್ರ ಕನಸಿನಲ್ಲೇ ಇದ್ದಾಗ ಅಂತಲ್ಲ ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ಫಾಸ್ಟಾಗಿ ನನ್ನ ಕಡೆ ಕಾರಲ್ಲಿ ನಾವು ನಮ್ಮ ಸ್ನೇಹಿತರು ಹೋಗ್ತಾ ಇದ್ದೀವಿ ಒಂದು ಕ್ಷೇತ್ರಕ್ಕೆ. ಒಂದು ವ್ಯಕ್ತಿ ಸ್ಪ್ಲೆಂಡರ್ ಅನ್ನೋದು ಗಾಡಿ ಫಾಸ್ಟಾಗಿ ಹೋಗ್ತಾ ಇತ್ತು. ನಾನು ಈ ವ್ಯಕ್ತಿಗೆ ಏನೋ ಒಂದು ಅಪಾಯ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಸುಮಾರು ಒಂದು 5-10 ಕಿಲೋಮೀಟ್ರು ಹೈವೇನಲ್ಲಿ ಹೋಗ್ತಾ ಇದ್ದಾಗ ಜನಗಳ ಒಂದು ಗುಂಪಿತ್ತು. ನಾವು ಸ್ವಲ್ಪ ಕಾರಲ್ಲಿ ಡ್ರೈವರ್ಗೆ ಹೇಳ್ಬೋದು ಸ್ಲೋ ಮಾಡಿಸಿ ಅಲ್ಲಿ ನೋಡಿದಾಗ ಆತ ಏನು ಫಾಸ್ಟಾಗಿ ಹೋಗಿದ್ದ ಅದೇ ಸ್ಪ್ಲೆಂಡರ್ ಗಾಡಿ. ಆ ಸ್ಪ್ಲೆಂಡರ್ ಗಾಡಿ ಅಂತಂದು ಯಾವ್ದೊಂದು ಲಾರಿ ಆಕ್ಸಿಡೆಂಟ್ ಆಗ್ಬಿಟ್ಟು ಲಾರಿ ಪಾಸ್ ಆಗಿಬಿಟ್ಟಿದೆ ಮುಂದಕ್ಕೆ, ಅದ್ರ ಮೇಲೆ ಹರ್ಕೊಂಡೋಗಿ ತಲೆದು ಎಲ್ಲ ಓಪನ್ ಆಗಿ ಬ್ರೈನ್ ಎಲ್ಲ ಕಾಣಿಸ್ತಾ ಇದೆ. ಬರೀ ತಲೆಗೆ ಮಾತ್ರ ಏಟಾಗಿದೆ, ಕೈ ಕಾಲು ಎಲ್ಲ ಹೊಸ್ತಾಗಿ ಹೇಗೆ ಹೇಗಿತ್ತು ಹಾಗೆ. ನಾನು ಅಂದ್ಕೊಂಡಿದ್ದು ಅದೇನಾಗುತ್ತೆ ಅದಾಗ್ಬಿಡುತ್ತೆ, ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರೆ. ಆ ಸಿಕ್ಸ್ತ್ ಸೆನ್ಸ್ಗೆ ಏನಾಗುತ್ತೆ ಅಂತಂದರೆ ಕೆಲವೊಂದರಿಗೆ ಜಾಗ್ರತೆ ಆಗುತ್ತೆ. ನಾವು ಎಷ್ಟೊಂದು ಸರಿ ಇದೇ ಥರ ಅಂದ್ಕೊಂಡಿದ್ದೀವಿ, ಒಳ್ಳೇದು ಅಂದ್ಕೊಂಡಿದ್ದೀನಿ ಅಕಸ್ಮಾತ್. ನಾವೇನೋ ನನ್ನ ಮನಸ್ಸಲ್ಲಿ ನಾನು ಯಾರಿಗೂ ಹೇಳಲಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಇವತ್ತಿ ಏನೋ ಒಂದು ಗಂಡಾಂತರ ಕಾದಿದೆ, ಏನೋ ತೊಂದರೆ ಇದೆ ಅಂದ ತಕ್ಷಣ ಹೋಗಿಂದ 10 ಕಿಲೋಮೀಟ್ರ್ ಹೋಗಿ ಫಾಸ್ಟಾಗಿ ಹೋಗ್ತಿದ್ದೆ. ಅವನು ಭಾಳಷ್ಟು ಜನ ಫಾಸ್ಟಾಗಿ ಹೋಗ್ತಾರೆ ಬಿಡಿ ಹೈವೇನಲ್ಲಿ, ಅದೇನು ಇದೆ. ಬಟ್ ಆ ವ್ಯಕ್ತಿ ಸ್ಪೆಷಲಿ ನನಗೆ ಏನೋ ಒಂದು ಅನ್ನಿಸ್ತು ಮನಸ್ಸಲ್ಲಿ, ಅದು ಸಿಕ್ಸ್ತ್ ಸೆನ್ಸ್ ಅಂತ. ಅದು ನಿದ್ದೆ ಮಾಡಿದಾಗಲೂ ಕೂಡ ಆ ಸಿಕ್ಸ್ತ್ ಸೆನ್ಸ್ ಎಷ್ಟೊಂದು ಜನಕ್ಕೆ ಜಾಗೃತಿ ಆಗುತ್ತೆ, ಅಥವಾ ನಿದ್ದೆ ಮಾಡದೇ ಕೂಡ ಅದು ಜಾಗೃತಿ ಐತೆ. ಆ ಸಿಕ್ತ ಸೆನ್ಸ್ ಮಲಗಿದ್ದಾಗ ವರ್ಕ್ ಆದಾಗ ಅದು ಕನಸಿನ ರೂಪದಲ್ಲಿ ಬಿಡುತ್ತೆ, ಅದು ನೆಕ್ಸ್ಟ್ ಡೇ ಅದು ಆಗಿರುತ್ತೆ. ಗೊತ್ತಾಯ್ತಲ್ಲ, ಆ ಒಂದು ಸಿಕ್ಸ್ತ್ ಸೆನ್ಸು ಕನಸಿನ ರೂಪದಲ್ಲಿ ಬಿತ್ತು ಅಂತಂದಾಗ ಅದು ಬಿಡುತ್ತೆ. ಇವಾಗ ನಿಮಗೆ ಒಂದು ಎಕ್ಸಾಂಪಲ್, ನೀವು ಸಿಟೀಲಿ ಇರ್ತೀರ, ಬೆಂಗಳೂರಲ್ಲಿ ಇರ್ತೀರ, ಆ ಒಂದು ಕಚ್ಚುವಂಥ ಒಂದು ಸಂದರ್ಭ ಬಂತು, ಕಚ್ಚಿತು ಅಂತ ನೀವು ಅಂದ್ಕೊಂಡ್ರಿ. ಆದರೆ ಹಾವು ಬಂದು ಈ ಬೆಂಗಳೂರಲ್ಲಿ ಎಲ್ಲಿ ಬರೋಕ್ಕೆ ಸಾಧ್ಯ ನೋಡಿ, ಎಲ್ಲ ಯಾಕಂದರೆ ಎಲ್ಲೂ ಮರ ಗಿಡ ಎಲ್ಲೂ ಇಲ್ಲ, ಎಲ್ಲ ಬರೀ ಕಾಂಕ್ರೀಟ್ ಕಾಡು ಇದು, ಹಾಗೆ ಆಗ ಬರೋಕ್ಕೆ ಚಾನ್ಸ್ ಇಲ್ಲ. ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಇದು ನಾವು ಏನು ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಬೆಳಗ್ಗೆಯಿಂದ ಏನೋ ಅಂದ್ಕೊಂಡಿತ್ತು. ರಾತ್ರಿ ನೀವು 10 ಗಂಟೆಗೆ ಮಲ್ಕೋತೀರಾ ಅಂತಂದರೆ ನೀವು 9-10 ಗಂಟೆ ಒಳಗಡೆ ಏನೇನು ಯೋಚನೆಗಳನ್ನು ಮಾಡ್ತೀರಾ, ಅಂದರೆ ಪ್ರಮುಖವಾಗಿ ಯಾವುದು ಮನಸ್ಸಿನ ಒಳಗಡೆ ನೀವು ಹಾಕೋತೀರಾ ಅದೇ ಕನಸಲ್ಲಿ ಬೀಳುತ್ತೆ, ತಿಳ್ಕೊಬಿಡಿ. ಅಂದರೆ ನೀವು 10 ಗಂಟೆಗೆ ಮಲಗಿದ್ರೆ 10:30 ಮಲ್ಕೋತೀರಾ, 10:30 ನೀವು ಮಲಗೋಕ್ಕಿಂತ 1 ಅವರ್ ಹಿಂದೆ ನೀವು ಏನೇನು ಆಲೋಚನೆ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತಹ ಕನಸುಗಳೇ ಬೀರುತ್ತೆ. ನೀವು ಟಿವಿಲಿ ಹಾವು ನೋಡಿರ್ತೀರ, ಹಾವು ಕನಸೇ ಬೀಳಿರುತ್ತೆ. ಅದು ನಿಮ್ಮ ಮನಸ್ಸಿನ ಒಳಗಡೆ ಎಷ್ಟೊಂದು ನೋಡಿರ್ತೀರ, ಬೇರೆ ಬೇರೆ ಇವಾಗ ಒಂದು ನಾಯಿದು ಏನೋ ಒಂದು ನೋಡಿರ್ತೀರ, ಒಂದು ಕತ್ತೆದ್ದು ನೋಡಿರ್ತೀರ, ಇನ್ಯಾವುದು ಬೇರೆ ಪ್ರಾಣಿದು ನೋಡಿರ್ತೀರ, ಅದನ್ನು ನೀವು ಮನಸ್ಸಿಗೆ ಹಾಕ್ಕೊಂಡಿರಲ್ಲ. ಆದರೆ ಯಾವುದು ನೀವು ಮನಸ್ಸಿಗೆ ಹಾಕೋತಿರೋ, ಅಥವಾ ಒಂದು ಕ್ರೈಮ್ ನೋಡಿರ್ಬೋದು, ಅಥವಾ ದೇವ್ರದ್ದು ಒಳ್ಳೆ ಹಾಡು ನೋಡ್ಬಿಟ್ಟು ಮಲ್ಕೋತೀರ, ಆ ಮನಸ್ಸಿಗೆ ನಿಮಗೇನೋ ಒಂದು ಫೀಲಿಂಗ್ ಆಗಿರುತ್ತೆ, ಖುಷಿಯಾಗಿರುತ್ತೆ ನಿಮಗೆ, ಅಬ್ಬಾ ಎಂಥ ದೇವ್ರದು. ಅದು ನೀವು ಮಲ್ಕೊಂಡಾಗ ಏನಾಗುತ್ತೆ, ಅದು ಮತ್ತೆ ಅದು ರೀಕಾಲ್ ಮಾಡುತ್ತೆ ಅಲ್ವಾ. ನಮ್ಗೆ ಯಾರೋ ಬಂದು ವ್ಯಕ್ತಿ ಒಬ್ಬ ಸ್ನೇಹಿತರು ಬರ್ತಾರೆ, ನಾವು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡೋ, ಏನು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದೆ, ಮನೆಯೆಲ್ಲ ಚೆನ್ನಾಗಿದೆ, ಮಾತಾಡ್ಸ್ಬಿಟ್ಟು ಕಳಿಸ್ತೀವಿ. ಆ ವ್ಯಕ್ತಿ ಹೋದ್ಮೇಲೆ ನಾವು ಆ ವ್ಯಕ್ತಿ ಹಿಂದೆ ಹೇಗಿದ್ವಿ, ನಾವು ಅವರು ಹೇಗಿದ್ವಿ, ಏನೇನು ಜೊತೆಗೆ ಯಾವ್ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿ, ಯಾವ ರೀತಿ ಸುಖ ನಾವು ಪಟ್ವಿ, ಯಾವ ರೀತಿ ಸಂತೋಷನ ಹಂಚ್ಕೊಂಡ್ವಿ, ಎಲ್ಲ ಸ್ವಲ್ಪ ಒಂದು 5 ನಿಮಿಷ ನೆನಪು ಬರುತ್ತೆ ಅಲ್ವಾ. ಅದೇ ರೀತಿ ನೀವು ದೇವ್ರದ್ದು ಒಂದು ನೋಡಿದಾಗ ಅಥವಾ ಇನ್ಯಾವುದಾದ್ರೂ ಒಂದು ಮನಸ್ಸಿನ ಒಳಗೆ ಆಳಕ್ಕೆ ಹಾಕ್ಕೊಂಡಿರ್ತಾರಲ್ಲ, ಅದೇನು ಮಾಡುತ್ತೆ, ಅದು ರೀಕಾಲ್ ಮಾಡುತ್ತೆ ಮನಸ್ಸು. ಭಾಳಷ್ಟು ಜನ ಕನಸು ಅಂತಂದರೆ ಭಯ ಬಿಡುವ, ಅಯ್ಯೋಪ್ಪ ಕನಸಲ್ಲಿ ನನಗೆ ಕೆಟ್ಟ ಕನಸು ಬಿಡುತ್ತೆ, ಮತ್ತು ಮಾಂಸದ ಕನಸೇ ಬಿಡುತ್ತೆ, ಮತ್ತು ಯಾರ್ದೋ ಕೊಲೆ ಮಾಡಿರೋ ಕನಸು ಬಿಡುತ್ತೆ, ಮತ್ತು ಇನ್ಯಾವುದೋ ಪೋಸ್ಟ್ ಮಾರ್ಟಮ್ ಆಗಿರುವಂಥ ಒಂದು ಕನಸು ಬಿಡುತ್ತೆ, ಇನ್ಯಾರೋ ಹೊಟ್ಟೆಗೆ ಚುಚ್ತಾ ಇರೋಂಥ ಕನಸು, ಇನ್ನೊಂದು ಹೆಣ ಬೇಯ್ತಾ ಇರೋವಂಥ ಒಂದು ಕನಸುಗಳು ಬೀಳುತ್ತೆ. ಈ ಥರದ್ದೆಲ್ಲ ಏನು ಮಾಡ್ತಾ ಇರ್ತಾರೆ, ಅದನ್ನು ನೋಡಿರ್ತಾರೆ, ಅದು ಮನಸ್ಸಿನ ಒಳಗಡೆ ಹಾಕ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಒಂಚೂರು ಯೋಚನೆ ಮಾಡಿದಾಗ ಅದು ಹಂಗೆ ಮರುಕಳಿಸುತ್ತೆ. ಆದರೆ ನೀವು ಭಯ ಪಡೋಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಕನಸಿನಲ್ಲೂ ನೀವು ನಿಜವಾಗ್ಲೂ ಇವಾಗ ಯಾವುದೊಂದು ಆಕ್ಸಿಡೆಂಟ್ ನೋಡ್ತೀರಾ, ಇನ್ನೇನಾದ್ರೂ ಕೆಟ್ಟದ್ದು ನೋಡಿದಾಗ ನಿಮ್ಗೆ ಭಯ ಆಗಲ್ಲ. ನೀವು ಯಾವುದೊಂದು ದೇವದ ಫಿಲಮ್ ನೋಡ್ತೀರಾ, ಆರರ್ ಫಿಲಮ್ ನೋಡ್ತೀರಾ, ಖುಷಿ ಏನೋ ಎಂಟರ್ಟೈನ್ಮೆಂಟ್ ಸಿಕ್ಕಿರುತ್ತೆ, ಆವಾಗ ನೀವು ಹೆದರಿಕೆ ಆಗಿರಲ್ಲ. ಆದರೆ ನೀವು ಮಲ್ಕೊಂಡಾಗ ನಿಮಗೆ ನಿಜವಾಗ್ಲೂ ಭಯ ಆಗುತ್ತೆ, ಯಾಕಂದರೆ ಪ್ರಜ್ಞಾವಸ್ಥೆ ಇರೋದಿಲ್ಲ.
ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ನೀವು ಮಲ್ಕೊಳ್ಳೋದಕ್ಕಿಂತ ಒನ್ ಅವರ್ ಬಿಫೋರು ಒಳ್ಳೆ ಸಂಗೀತ ಕೇಳಿ, ಕ್ಲಾಸಿಕಲ್ ಮ್ಯೂಸಿಕ್ ಕೇಳಿ, ಒಳ್ಳೆ ಸ್ಯಾಕ್ಸಾಫೋನ್ ಬರುವಂಥದ್ದು, ಒಳ್ಳೆ ಹಾಡುಗಳನ್ನು ಕೇಳಿ, ಒಳ್ಳೆ ಸಂಗೀತಗಾರರು ಹೇಳಿರುವಂಥದ್ದು, ಭಜನೆ ಕೇಳಿ, ಭಕ್ತಿ ಕೇಳಿ, ಅಥವಾ ಸಾಮಾಜಿಕವಾಗಿ ಕೇಳಿ, ಸುಮಧುರವಾದಂಥ ಒಂದು ಸಂಗೀತ ಇರುವಂಥದ್ದು ಕೇಳ್ಬೋದು. ಆ ಕೇಳ್ಬಿಟ್ಟು ಮಲ್ಕೊಳ್ಳಿ, ನಿಮ್ಗೆ ಹಂಗೆ ಇಡೀ ನೈಟೆಲ್ಲ ಫುಲ್ಲು ಇದಾಗುತ್ತೆ. ಇಲ್ಲ, ಕನಸುಗಳು ಯಾರಿಗೆ ಜಾಸ್ತಿ ಬೀಳುತ್ತೆ ಅಂತಂದರೆ, ಭಾಳಷ್ಟು ಬೀಳಲ್ಲ, ಯಾರಿಗೆ ಜಾಸ್ತಿ ಬೀಳಲ್ಲ ಕನಸುಗಳು ಅಂತಂದರೆ, ಅತಿಯಾಗಿ ತುಂಬ ಶ್ರಮ ಪಟ್ಟಿರ್ತಾರೆ, ಅಯ್ಯೋ ಅದನ್ನು ಮಲ್ಕೊಂಡ್ರೆ ಸಾಕು ಅಂತ ಇರ್ತಾರೆ, ಅಂಥವ್ರಿಗೆ ಜಾಸ್ತಿ ಕನಸು ಬೀಳಲ್ಲ, ಅವ್ರು ಫುಲ್ ನಿದ್ದೆ ಮಾಡ್ತಾ ಇರ್ತಾರೆ. ಬಿದ್ದರೂ ಕೂಡ ಅಂಥ ಕೆಟ್ಟ ಕನಸು ಬೀಳಲ್ಲ, ಯಾಕಂದರೆ ಕೆಲಸದ ಮೇಲೆ ಅವ್ರದ್ದು ಜಾಸ್ತಿ ಇದಿರೋದ್ರಿಂದ, ಗಮನ ಇರೋದ್ರಿಂದ ಅವ್ರಿಗೆ ಕೆಟ್ಟ ಕನಸು ಬೀಳುತ್ತೆ. ಅದಕ್ಕೋಸ್ಕರ ಮೈಂಡನ್ನು ಇದು ಭಾಳಷ್ಟು ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತೀವಿ, ಐಡಲ್ ಮೈಂಡ್ ಇಸ್ ಎ ಡೆವಿಲ್ ವರ್ಕ್ಶಾಪ್ ಅಂತ. ನೀವು ಐಡಲ್ಲಾಗಿ ಇಟ್ಕೊಂಡು ಕಾಲ್ಕಾಲಿಗೆ ಇಟ್ಕೊತಂತಂದರೆ ದೆವ್ವಗಳ ಒಂದು ಮನೆ ಆಗ್ತವಂತೆ. ಸಿಂಪಲಾಗಿ ತಿಳ್ಕೊಳ್ಳಿ, ಐಡಲ್ ಮೈಂಡ್ ಇಸ್ ಎ ಡೆವಿಲ್ ವರ್ಕ್ಶಾಪ್. ಅದಕ್ಕೋಸ್ಕರ ಮನಸ್ಸನ್ನು ಯಾವ ಕಾಲಿ ಇಡೋದಕ್ಕೆ ಬಿಡೋಕೆ ಹೋಗ್ಬೇಡಿ ಅಂತ ಹೇಳ್ಬೋದು. ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಜೈ ಭಗವಾನ್. ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ. ಇನ್ನು ನಮ್ಮ ಶಿಬಿರಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾಯಿತು ಅಂತಂದರೆ, ಇದೇ 25-26 ಅಂದರೆ ಬುಧವಾರ ಗುರುವಾರ ಏಪ್ರಿಲ್ಲು ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ ಇದೆ. ಅನೇಕ ವಿಚಾರಗಳನ್ನು ನೀವು ತಿಳ್ಕೋಬೋದು. ಮೂರು ಕಾರಣಗಳಿಗೋಸ್ಕರ ನೀವು ಶಿಬಿರವನ್ನು ಅಟೆಂಡ್ ಮಾಡ್ಬೋದು. ಮೊದಲನೇದಾಗಿ ಏನಂತಂದರೆ, ನಿಮ್ಮ ಎಲ್ಲ ರೀತಿಯಾದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ನೀವು ಶಿಬಿರವನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಎರಡನೇದು ಏನಂತಂದರೆ, ನಿಮ್ಮಲ್ಲಿ ಮತ್ತೆ ಆ ಸಮಸ್ಯೆಗಳು ಮರುಕಳಿಸಬಾರ್ದು, ಮತ್ತೆ ಬರಬಾರ್ದು ಅನ್ನೋದನ್ನು ತಡೆಯೋದಕ್ಕೋಸ್ಕರ ನೀವು ಶಿಬಿರವನ್ನು ಅಟೆಂಡ್ ಮಾಡಬೇಕು. ಮತ್ತು ನಿಮ್ಮ ಸಂಬಂಧಿಕರು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗದ್ರು, ಅವ್ರಿಗೇನಾದ್ರು ಸ್ನೇಹಿತರು, ಅವ್ರಿಗೇನು ಸಮಸ್ಯೆ ಇತ್ತಂದರೆ ನೀವು ತಂತ್ರಗಳನ್ನು ಹೇಳ್ಕೊಟ್ಟು ಆ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಮೂರು ಕಾರಣಗಳಿಗೋಸ್ಕರ ಅಟೆಂಡ್ ಮಾಡ್ಬೋದು. ಸರ್ಟಿಫಿಕೇಟ್ ಕೋರ್ಸ್ ಇರುತ್ತೆ ಇದು. ಮುದ್ರೆಗಳನ್ನು ನೀವು ತಲೆಯಿಂದ ಹಿಡಿದು ಕಾಲು ಬೆರಳುವರೆಗೂ ಯಾವುದೇ ರೀತಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಆ ಒಂದು ಶಿಬಿರದಲ್ಲಿ ಬಂದು. ಇನ್ನಷ್ಟು ಭಾಳಷ್ಟು ಜನ ಅದರ ಒಂದು ಉಪಯೋಗಗಳನ್ನು ತೆಗೆದುಕೊಂಡಿದ್ದಾರೆ, ನೀವು ಕೂಡ ಅದರ ಒಂದು ಉಪಯೋಗವನ್ನು ತೆಗೆದುಕೊಳ್ಳಿ. ಭಾಳಷ್ಟು ಜನ ಶಿಬಿರವನ್ನು ಅಟೆಂಡ್ ಮಾಡಿ ತುಂಬ ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಆರಾಮಾಗಿದೆ, ಯಾವುದೇ ರೀತಿ ಸಮಸ್ಯೆಗಳು ಅವ್ರಿಗೆ ಬಂದಿಲ್ಲ, ಮತ್ತು ಬರೋದನ್ನು ಇವರೇ ಅವಾಯ್ಡ್ ಮಾಡ್ಕೋತಾ ಇದ್ದಾರೆ ಅಂತ ತಂತ್ರವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಶಿಬಿರ ಇರುತ್ತೆ, 2 ದಿನಗಳ ಒಂದು ಶಿಬಿರ ಇರುತ್ತೆ. ಇನ್ನು ನಮ್ಮ ಶಿಬಿರದ ಬಗ್ಗೆ ಭಾಳಷ್ಟು ಜನ ಅಟೆಂಡ್ ಮಾಡಿ ಅವರ ಅನಿಸಿಕೆಗಳನ್ನು ಅವರು ಹಂಚ್ಕೊಂಡಿದ್ದಾರೆ. ಅವರು ಹೇಗೆ ಅವರು ಇಲ್ಲಿ ಹೇಗೆ ಅವ್ರಿಗೆ ಪರಿವರ್ತನೆ ಆಯಿತು, ಹೇಗೆ ಅವ್ರ ವಿಚಾರಗಳನ್ನು ತಿಳ್ಕೊಂಡ್ರು ನಮ್ಮ ಶಿಬಿರದಲ್ಲಿ ಅಂತ ಒಂದು ಸಣ್ಣ ಒಂದು ಮೀಟಿಂಗ್ ನೋಡ್ಕೊಂಡು ಬರೋಣ. ಜೈ ಭಗವಾನ್. ನನ್ನ ಹೆಸರು ಶಿವಕುಮಾರ್ ಅಂತ, ಚಂದ್ರಲೌಟಿಂದ ಬಂದಿದ್ದೀನಿ. ಯೂಟ್ಯೂಬಲ್ಲೇ ಗುರುಜಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಕುಂಡಲಿನಿ ಮತ್ತು ಮುದ್ರಾ ಶಿಬಿರ ಅಂತ ಹಾಕಿದ್ರು. ಅದನ್ನು ನಾವು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡಿ ಕಲ್ತ್ಕೋಬೋದು ವೆಬ್ಸೈಟಲ್ಲಿ. ಆದರೆ ಒಬ್ಬ ಗುರುಗಳ ಮುಖಾಂತರ ಕಲಿತ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ, ಮತ್ತು ನಮಗೆ 100% ರಿಸಲ್ಟ್ ಕೊಡುತ್ತೆ. ಎಲ್ಲರಿಗೂ ಯಾವುದೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಕೂಡ ಕುಂಡಲಿನಿ ಯೋಗ ಕಲ್ತಿರೋದ್ರಿಂದ ಎಲ್ಲದು ಕ್ಲಿಯರ್ ಆಗುತ್ತೆ. ಯಾವುದೇ ಸಮಸ್ಯೆ ಇಲ್ಲದೇ ಎಲ್ಲ ಜೀವನದಲ್ಲಿ ಸುಸೂತ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ಈ ಯೋಗದಲ್ಲಿ ಜಾಯಿನ್ ಆಗಿ ನೀವು ಕೂಡ ಒಳ್ಳೆ ಆರೋಗ್ಯ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಚೆನ್ನಾಗಿರಲಿ ಅಂತ ಹೇಳ್ತಿದ್ದೀನಿ. ಅದಕ್ಕೋಸ್ಕರ, ಯಾಕಂದರೆ ಕುಂಡಲಿನಿಯನ್ನು ನೀವು ಕಲ್ತ್ಕೋತು ಅಂತಂದರೆ, ಅಧ್ಯಯನ ಮಾಡ್ತಂದರೆ ನಿಮಗೆ ಸಮಸ್ಯೆಗಳು ಬರೋದೇ ಇಲ್ಲ. ಅದು ವಿಶೇಷವಾದಂಥ ಒಂದು ವಿಚಾರ. ಇನ್ನೊಂದೇನಂತಂದರೆ, ಫಸ್ಟು ನಿಮ್ಮಲ್ಲಿ ಆ ಒಂದು ಶಿಬಿರದಲ್ಲಿ ಏನು ಹೇಳ್ಕೊಡ್ತೀವಿ ಅಂತಂದರೆ, ನಿಮ್ಮಲ್ಲಿರುವಂತಹ ಒಂದು ಮನಸ್ಸಿನ ಒಂದು ಕೊಳೆಯನ್ನು ನಾವು ತೆಗಿತಾ ಹೋಗ್ತೀವಿ. ಅಂದರೆ ನೀವೇನೋ ಅಂದ್ಕೊಬಿಟ್ಟು ಅಯ್ಯೋ ನನಗಿದಾಗಲ್ಲ, ಅದು ಯಾಕಾಗಲ್ಲ, ಅದಾಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ನಿಮ್ಗೆ ಹೇಳ್ತೀವಿ. ಮತ್ತು ಜೀವನದ ಪಾಠವನ್ನು ಹೇಳ್ಕೊಡ್ತೀವಿ. ಯಾರು ಯಾವ ರೀತಿ ಯಾವ ಜಾಗದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿ ವರ್ತಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತೀವಿ. ಭಾಳಷ್ಟು ಜನ ಮೋಸ ಮಾಡೋರು ಬರ್ತಾರೆ, ಮತ್ತು ಮೋಸ ಹೋಗೋರು ಇರ್ತೀರಿ ನೀವು. ಅದೆಲ್ಲವನ್ನು ಕೂಡ ನಿಮಗೆ ಸುಲಭವಾಗಿ. ಮತ್ತು ಇನ್ನೊಂದು ಏನಂತಂದರೆ, ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು. ನೀವು ಆ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡೋದ್ರಿಂದ ಅಂದ್ಕೊಂಡಿದ್ದನ್ನು ನೀವು ವಿಶೇಷವಾಗಿ ನೀವು ಅದನ್ನು ಸಾಧಿಸ್ಬೋದು. ಜೊತೆಗೆ ಇನ್ನೊಂದು ಏನಂತಂದರೆ, ಸಂಪೂರ್ಣವಾದ ಒಂದು ಫಲವನ್ನು ನೀವು ಅದನ್ನು ಪಡ್ಕೋಬೋದು. ಅದ್ಭುತವಾದಂಥ ಒಂದು ಶಿಬಿರ ಇದಾಗಿರುತ್ತೆ.
ಬಹಳಷ್ಟು ಜನ ಏನಂತಂದ್ರೆ ಕನಸಲ್ಲಿ ಹಾವು ಬಂದ್ಬಿಟ್ಟು ಏನಾಗ್ತೋ ತೊಂದರೆ ಆಗುತ್ತಾ ಗುರುಗಳೇ ಅಂತ ಕೇಳ್ತಾರೆ. ಅದಕ್ಕೆ ಹಾವು ಬರೋದ್ರಿಂದ ನಿಮಗೆ ತೊಂದರೆ ಏನು ಆಗೋದಿಲ್ಲ, ಹಾವು ಬಂದು ಕಚ್ಚಿತು ಅಂತಂದ್ರೆ ತಿಳ್ಕೊಳ್ಳಿ ಆಯುಸ್ಸು ಜಾಸ್ತಿ ಆಗುತ್ತೆ. ಬಹಳಷ್ಟು ಏನಂತಂದ್ರೆ ಅಯ್ಯೋ ಬಂದು ಕಚ್ಚಿಬಿಡ್ತು ನನಗೆ, ಇದರಲ್ಲಿ ಏನಾಗುತ್ತೋ ಏನೋ ತೊಂದರೆ, ಮತ್ತು ಇನ್ನೊಬ್ಬರು ತಲೆ ಮೇಲೆ ಬಂದು ಹದ್ದು ಬಂದು ಕೂತ್ಕೋತು ನನಗೆ, ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡ್ತಾನೆ ಇದ್ದರೆ ಭಾನುವಾರ ಸಂಚಿಕೆಯಲ್ಲಿ ಹೇಳಿ ಅಂತ ಹೇಳ್ತಾ ಇದ್ರು, ಅದು ಬಂದು ಕೂತ್ಕೊಳ್ಳೋದ್ರಿಂದ ಏನೂ ತೊಂದರೆ ಆಗಲ್ಲ, ತುಂಬ ಒಳ್ಳೇದಾಗುತ್ತೆ. ಅದು ಏನಂತಂದ್ರೆ ಗರಡ ಬಂದು ಕೂತ್ಕೊಂತು ಅಂತ ಏನಂತ ಹದ್ದು ಬಂದು ಕೂತ್ಕೊಂತ ಪ್ರಾಣಿಗಳು ಅದು ಏನಕ್ಕೆ ಬಂದು ಕೂತ್ಕೋತವೆ. ಇನ್ನು ಭಾಳಷ್ಟು ಒಂದು ವಿಚಾರ ಏನಂತಂದ್ರೆ ಈ ಕಾಗೆಗಳು ಕೂಡ ಬಂದು ಒಂದ್ಸರಿ ತಲೆಗೆ ಟಚ್ ಮಾಡ್ಬಿಟ್ಟು ಹೋಗ್ತವೆ, ಏನಕ್ಕೆ ಅನ್ನೋದನ್ನ ನಾನು ತಿಳ್ಕೊಡ್ತೀನಿ. ಸೊ ಹದ್ದು ಆಗಲಿ ಅಥವಾ ಪಕ್ಷಿಗಳು ಬಂದು ಕೂತ್ಕೊಂಡು ನಿಮ್ಗೆ ಏನು ಭಯ ಪಡುವಂಥ ಅವಶ್ಯಕತೆ ಇಲ್ವೇ ಇಲ್ಲ. ನೀವೇನು ಮಾಡಿ ಅಂತ ಅಕಸ್ಮಾತ್ ಆ ಥರದ್ದು ಏನಾದ್ರು ನಿಮಗೆ ಭಯ ಆಯಿತು ಅಂತಂದರೆ ಒಂದು ಹೆಣ್ಣು ದೇವಸ್ಥಾನಕ್ಕೆ ಹೋಗಿ, ಫಸ್ಟ್ ಹೋಗಿ ತಲೆ ಸ್ನಾನ ಮಾಡಿ ಒಂದು ಹೆಣ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು 1/2 kg ಕುಂಕುಮವನ್ನು ದಾನ ಕೊಟ್ಬಿಟ್ಟು ಬನ್ನಿ. ಏನಾದ್ರು ಆ ಥರದ್ದು ಏನಾದ್ರು ಸಮಸ್ಯೆಗಳು ಆಗಿತ್ತು ಅಂತಂದರೂ ಕೂಡ, ಆ ಪಾಪ ಇತ್ತು ಅಂತಂದರೂ ಕೂಡ, ಅಥವಾ ಗಂಡಾಂತರ ಇತ್ತು ಅಂತ ಕೂಡ ಅದು ಪರಿಹಾರ ಆಗ್ಬಿಡುತ್ತೆ. ತುಂಬ ನೀವು ಯಾಕಂದರೆ ಹದ್ದು ಬಂದು ಕೂತ್ಕೊಂಡೋದಾಗಲಿ ಅಥವಾ ಇನ್ಯಾವುದೋ ಪಕ್ಷಿ ಬಂದು ತಲೆ ಮೇಲೆ ಕೂತ್ಕೊಳ್ಳೋದಾಗಲಿ ಅಥವಾ ಇನ್ನೇನಾದ್ರು ಬಂದು ಕೂತ್ಕೋತು ಅಂತಂದ್ರೆ ಏನು ತಲೆಗೆಡು, ತಲೆ ಹೋಗಿ ಫಸ್ಟ್ ತಲೆ ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿದ ನಂತರ ಯಾವುದೊಂದು ಹೆಣ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚಾಮುಂಡೇಶ್ವರಿ, ದುರ್ಗಾದೇವಿ, ಲಲಿತ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ ಹೋಗಿ ದೇವಸ್ಥಾನಕ್ಕೆ ಒಂದು 1/2 kg ಅಥವಾ 1/2 kg ಕುಂಕುಮ ದಾನ ಕೊಟ್ಬಿಟ್ಟು ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಬಂದ್ಬಿಡಿ, ತುಂಬ ಒಳ್ಳೇದಾಗುತ್ತೆ. ಎಂಥ ಸಮಸ್ಯೆಗಳಿದ್ರು ಕೂಡ ತೊಂದರೆ ಆಗುತ್ತೆ, ಹಾವು ಕನಸಲ್ಲಿ ಬರೋದ್ರಿಂದ ನಿಮಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ನಿಮಗೆ ಆಗೋದಿಲ್ಲ. ಹಾವು ಕಚ್ಚಿದ ಕನಸಲ್ಲಿ ಬತ್ತು ಅಂತಂದರೆ ನೀವು ತಿಳ್ಕೊಳ್ಳಿ, ಆಯುಷ್ ಜಾಸ್ತಿ ಆಗುತ್ತೆ. ಕಚ್ಚಿತು ನಿಮ್ಗೆ ಕಚ್ಚಿರೋವಂಥದ್ದು ಏನಂತ ತಿಳ್ಕೊಂಡ್ರೆ ಒಳ್ಳೇದಾಗುತ್ತೆ, ಏನೂ ಸಮಸ್ಯೆಗಳು ಆಗೋದಿಲ್ಲ. ಯೂಟ್ಯೂಬಲ್ಲಿ ವಿನಯೋಗಿ ಗುರುಜಿ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನ್ ಅಂತ ಬೆಲ್ ಬಟನ್ ಒತ್ತಿದ್ರೆ ನಮ್ಮ ಎಲ್ಲ ವಿಡಿಯೋಸನ್ನು ಒಂದಲ್ಲಿ 10 ಸರಿ ನೀವು ನೋಡ್ಬೋದು, ಇನ್ನಷ್ಟು ವಿಚಾರಗಳನ್ನು ನೀವು ತಿಳ್ಕೋಬೋದು. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ